ಕಾಂಗ್ರೆಸ್ ನವರು ಎಷ್ಟು ಸಾಲ ಮಾಡಿ ಮಡಗಿದ್ರು ಇಂಡಿಯಾ ಮೇಲೆ ಅಂತ ಹೇಳಿ ಯಾರಗನ ಗೊತ್ತಿದೆಯಾ? ನಾ 4500 ಕೋಟಿ ಕೊರೋನಾ ಪೇಷಂಟ್ ಗಳಿಗೆ ದುಡ್ಡು ಗವರ್ನಮೆಂಟ್ ಇಂದ ಕೊಟ್ಟರು. ಕಾಂಗ್ರೆಸ್ ಅವರು ಕೊಟ್ಟರಾ? ದಳನವರು ಕೊಟ್ಟರಾ? ಯಾರು ಕೊಟ್ಟರು? ತುಳ್ಳು ಬರಸಿ ನಾವು ಕೊಡೋದಲ್ಲ. ಆ ಇಷ್ಟು ದಿವಸ 5 ವರ್ಷದಿಂದ ಇದ್ದ ಮನುಷ್ಯ ಸುಳ್ಳು ಹೇಳ್ತಾವನೆ. ಕೆಲಸ ಮಾಡಿ ತೋರಿಸ್ತೀವಿ. ಅಷ್ಟು ಬಿಟ್ರೆ ಅವರ ತರ ಸುಳ್ಳು ಪಳ್ಳು ಹೇಳಲ್ಲ. ಡಿಸೆಂಬರ್ 27 ರಂದು ಹೆಗ್ಗೋಡಿ ನಗರಸಭೆ ಚುನಾವಣೆ ನಡೆಯಲಿದ್ದು, ಇಂದು ಸಂಪಿಗೆ ನಗರ ವಾರ್ಡ್ ನಂಬರ್ 27 ರ ಬಿಜೆಪಿ ಪಕ್ಷದ ಅಭ್ಯರ್ಥಿ ಶ್ರೀಮತಿ ನಾಗಮ್ಮ ಮುನಿಯಪ್ಪ ರವರು ತಮ್ಮ ಬೆಂಬಲಿಗರೊಂದಿಗೆ ಮನೆ ಮನೆಗೆ ತೆರಳಿ ಸಾರ್ವಜನಿಕವಾಗಿ ಮತಯಾಚನೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುನಿಯಪ್ಪ ರವರು, ಕಾಂಗ್ರೆಸ್ ನಾಯಕರು ಬಿಜೆಪಿ ಪಕ್ಷದ ಬಗ್ಗೆ ಮಾಡುವ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು. ಕಳೆದ ಬಾರಿ ಗೆದ್ದ ಅಭ್ಯರ್ಥಿ ವಾರ್ಡ್ ನಂಬರ್ 27 ರಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಲಿಲ್ಲ ಎಂದರು. ಬಿಜೆಪಿ ಪಕ್ಷವು ಮೊದಲ ಆದ್ಯತೆ ಅಭಿವೃದ್ಧಿ ಕಡೆಗೆ ನೀಡುವುದು ಎಂದು ಮುನಿಯಪ್ಪ ರವರು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಡಾ ಚಿನ್ನಸ್ವಾಮಿ ರವರು ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ನಾಗಮ್ಮ ಮುನಿಯಪ್ಪ ರವರ ಪರ ಮತಯಾಚನೆ ಮಾಡಿ ಮತದಾರರು ಅವರನ್ನು ಗೆಲ್ಲಿಸಿ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಸಾರ್ವಜನಿಕವಾಗಿ ಮನವಿ ಮಾಡಿದರು. ದೇಶ ಸಾರುತ್ತಿದೆ, ಮತ್ತೆ ಸಾರುತ್ತಿದೆ, ವಿಶ್ವ ನೋಡುತ್ತಿದೆ, ಇವರ ನೋಡುತ್ತಿದೆ, ಕಷ್ಟ ಕಳೆಯುತ್ತಿದೆ, ನಗುವು ಮೂಡುತ್ತಿದೆ, ಸೋಲು ಓಡುತ್ತಿದೆ, ಗೆಲುವು ಬರುತ್ತಲಿದೆ, ಕನಸು ಫಲಿಸುತ್ತಿದೆ, ಬಲವು ಹಿಗ್ಗುತ್ತಿದೆ, ರೈತನ ಬೆಳೆಗೆ ಬೆಲೆಯು ಸಿಗುತ್ತಲಿದೆ, ಎಲ್ಲ ಭ್ರಷ್ಟತೆ ನಾಶವಾಗುತ್ತಿದೆ, ಭವ್ಯ ಭಾರತಕ್ಕೆ ನಾಂದಿಯಾಗುತ್ತಿದೆ. ಯೋಜನೆ, ಅಮೃತ ಯೋಜನೆ, ಉಜ್ವಲ ಯೋಜನೆ, ಪಹಲ್ ಯೋಜನೆ, ಸರ್ಜಿಕಲ್ ಸ್ಟ್ರೈಕ್, ನೀವು ಗೈದ ಸಾಧನೆ. ಜಿಎಸ್ಟಿ ಎಂಬ ಕ್ರಾಂತಿ ಮಾಡಿ ಬುಲೆಟ್ ಟ್ರೈನ್, ನೋಟು ಬ್ಯಾನು ಛಲವ ಬಿಡದಂತೆ ಸಾಧಿಸಿ ತೋರಿದ ವೀರನೆ. ಹಗಲಿರುಳೆನ್ನದೆ ದುಡಿಯುವ ನೀವೇ ಕಾಯಕ ಯೋಧಿ, ದೇಶದ ಸಂಸ್ಕೃತಿ ಸಾರುತ್ತಿರುವೆ ಸರ್ವಸಮರ್ಥನಾಗಿ. ಸ್ವಚ್ಛ ಭಾರತ ಕನಸನ್ನು ಕಂಡ ಅಪ್ಪಣ ದೇಶ ಪ್ರೇಮಿ, ನಿಮ್ಮನ್ನು ನಾಯಕರಾಗಿ ಪಡೆದ ನಾವೇ ಧನ್ಯರು ಸ್ವಾಮಿ. ಡಿಜಿಟಲ್ ಇಂಡಿಯಾ, ಖೇಲೋ ಇಂಡಿಯಾ, ದಿಟ್ಟ ಹೆಜ್ಜೆಯ ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಪಟ್ಟು ಬಿಡದೆ ಮುನ್ನಡೆಸಿ. ಭವ್ಯ ಭಾರತ, ದಿವ್ಯ ಭಾರತ, ಜ್ಞಾನ ಭಿಕ್ಷೆಯೇ ಇಲ್ಲಿ ಧನ್ಯತ, ಬಡವ ಬಲ್ಲಿದ ಎಲ್ಲರೂ ಒಂದೇ ಎನ್ನುತ್ತ. ಬಿಜೆಪಿ ನಗರಸಭೆಯಲ್ಲಿ ನಾನು 27ನೇ ವಾರ್ಡ್ ನಂಬರ್ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೀನಿ. ನನಗೆ ಬಿಜೆಪಿಗೆ ಎಲ್ಲರೂ ಓಟ್ ಮತವನ್ನು ಕೊಟ್ಟು ನನ್ನ ಶೀಲರನ್ನಾಗಿ ಮಾಡಬೇಕೆಂದು ಕೋರಿ. ಹೆಬ್ಬಗೋಡಿ ನಗರಸಭೆಯ 27ನೇ ವಾರ್ಡ್ನ ಎಲ್ಲ ಮತ ಬಾಂಧವರಲ್ಲಿ ನನ್ನ ಪ್ರಾರ್ಥನೆ, ಈ ಬಾರಿ ಬಿಜೆಪಿಗೆ ಹೆಚ್ಚಿನ ಮತಗಳನ್ನು ನೀವೆಲ್ಲ ಕೊಟ್ಟು ಕೆಲಸ ಕಾರ್ಯಗಳು ಆಗೋದಕ್ಕೆ ಸಹಕರಿಸಬೇಕು ಅಂತ ಹೇಳ್ತಾ ನಾನು ನಿಮ್ಮನ್ನು ಮತ ಕೇಳ್ತೀನಿ. ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿದೆ. ರಸ್ತೆ ಕೆಲವು ಕಡೆ ರಸ್ತೆಗಳಿಲ್ಲ, ಕೆಲವು ಕಡೆ ನೀರಿನ ಸಮಸ್ಯೆ ಇದೆ, ಕೆಲವು ಕಡೆ ಚರಂಡಿ ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಅವ್ರನ್ನ 5 ವರ್ಷದ ಹಿಂದೇನೆ ನಿಲ್ಲಿಸಿ ಅವ್ರನ್ನ ಒಳ್ಳೆ ಹುಡುಗ ಮಾಡಲಿ ಅಂತ ನಿಲ್ಲಿಸಿದ್ದೀವಿ ಒಂದು ಬೇರೆ ಕ್ಯಾಂಡಿಡೇಟ್ನ, ಅವರು ನಮ್ಮವರೇ. ಆದರೂ ಅವ್ರ ಕೆಲಸದ ಬಗ್ಗೆ ಗಮನ ಕೊಡದೆ ಅವರು 5 ವರ್ಷದಿಂದ ಯಾವ ಕೆಲಸಗಳು ಸರಿಯಾಗಿ ಪೂರ್ಣ ಮಾಡಲಿಲ್ಲ. ಆದ್ದರಿಂದ ಈ ಸಾರಿ ಗ್ರಾಮಕ್ಕೆ ನಮ್ಮ ವಾರ್ಡ್ಗೆ ಎಲ್ಲ ಕೆಲಸಗಳು ಮುಗಿಸ್ಕೋಬೇಕು, ಶಾಲೆ ಅಭಿವೃದ್ಧಿ ಮಾಡಬೇಕು, ಮತ್ತು ಇದು ರೇಷನ್ ಅಂಗಡಿ ನ್ಯಾಯಬೆಲೆ ಅಂಗಡಿ ನಮ್ಮ ಊರಿಗೆ ತರಬೇಕು. ಇಲ್ಲಿಂದ ಕಮ್ಮಸಂದಕ್ಕೆ ನಡ್ಕೊಂಡು ಹೋಗ್ತಾರೆ, ಭಾಳ ದೂರ ಹೋಗ್ಬೇಕು, ಹೆಣ್ಮಕ್ಳು ವಯಸ್ಸಾದವರೆಲ್ಲ ಹೋಗೋಕ್ಕಾಗಲ್ಲ. ಆದ್ದರಿಂದ ನಾವು ಸೊಸೈಟಿಲಿ ತರಬೇಕಂತ ಒಂದು ಗುರಿ ಇಟ್ಕೊಂಡಿದ್ವಿ. ಕಾವೇರಿ ನೀರು ಇನ್ನು ಮುಂದೆ ಈ ಬೋರ್ಗಳೆಲ್ಲ ನೀರು ಸರಿಯಾಗಿ ಬರ್ತಾಯಿಲ್ಲ, ಕಾವೇರಿ ನೀರು ಎಲ್ಲ ಕಡೆ ಬಂದಿದೆ, ಹೆಬ್ಬಗೋಡಿ ನಗರಸಭೆ ಪೂರ್ತಿ ಬಂದಿದೆ. ನಮ್ಮ ಕಮ್ಮಸಂದ್ರಕ್ಕೆ, ಅನಂತ ನಗರಕ್ಕೆ, ಸಂಪಿಗೆ ನಗರಕ್ಕೆ ಈ 3 ವಾರ್ಡ್ಗಳಿಗೆ ನೀರಿಲ್ಲ. 4-5 ವಾರ್ಡ್ಗಳಿಗೆ ನೀರು, ಕಾವೇರಿ ನೀರಿನ ಬಂದಿಲ್ಲ, ನೀರಿನ ಸಮಸ್ಯೆ ತುಂಬ ಇದೆ. ಆದ್ದರಿಂದ ದಯಮಾಡಿ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಬಿಜೆಪಿ ಅಭ್ಯರ್ಥಿನ ಗೆಲ್ಸಿದಾಗ ನಾವು ಓಡಾಡಿ ಎಲ್ಲ ಯಾರನ್ನು ಹಿಡಿಬೇಕೋ ಇಟ್ಕೊಂಡು ನಿಮಗೆ ಕಾವೇರಿ ನೀರು ತರ್ತೀವಂತ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಜೊತೆಗೆ ಶಾಲೆಗೆ ಜಾಗ ಇದೆ, ಮುಂಡೆಡ್ಡಿ ಕುಂಟೆ ಅಂತ ಒಂದಿದೆ, ಆ ಕುಂಟೆ ಜಾಗದಲ್ಲಿ ಶಾಲೆ ಕಟ್ಟಬೇಕು ಅಂತಿದ್ದೀವಿ. ಶಾಲೆಗೆ ಸಹಕಾರ ಕೊಡಿ, ನಾವೆಲ್ಲ ಮುಂದೆ ನಿಂತು ಓಡಾಡಿ ಅಲ್ಲಿ ಒಂದು ಒಳ್ಳೆ ಶಾಲೆ ಮಾಡೋಣ ಎಲ್ಲರಿಗೂ. ಸುಮ್ಮನೆ ಮಾತುಗಳಲ್ಲಿ ಹೇಳ್ತಾರೆ ಅವರು, ನಾನು ಶಾಲೆ ಮಾಡ್ತೀನಿ, ನಾನು ಹೈಟೆಕ್ ಶಾಲೆ ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅಂತ ಹೇಳ್ತಾರೆ, ಅವರೆಲ್ಲ ಮಾಡಲ್ಲ. ನಾವು ಖಂಡಿತ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ, ಮೊದಲಿಂದ ಮಾಡ್ಕೊಂಬಂದಿದ್ದೀವಿ. ಈ ರಸ್ತೆ
15 ರಸ್ತೆ 60 ಅಡಿ ರಸ್ತೆ ಮಾಡಿದೀವಿ ಊರವರೆಲ್ಲ ಸಹಕಾರ ಕೊಟ್ಟು ನಮಗೆ ರಸ್ತೆ 20 ವರ್ಷದಿಂದ 20 ವರ್ಷ ಮೊದಲೇನೇ ರಸ್ತೆ ಮಾಡಿದೀವಿ 20 60 ಅಡಿ ರಸ್ತೆ ಆಗಿದೆ ಜನರಿಗೆ ಅನುಕೂಲ ಆಯ್ತು ಇವತ್ತು ಅಪಾರ್ಟ್ಮೆಂಟ್ ಗಳು ಕಟ್ಟೋರೆಲ್ಲ ಹೈಟ್ ಬಹಳ ಎತ್ತರವಾದ ಬಿಲ್ಡಿಂಗ್ ಗಳು ಕಟ್ಟಿಕೊಂಡು ಈ ರಸ್ತೆ ಉಪಯೋಗದಿಂದ ಚೆನ್ನಾಗಿ ಎಲ್ಲ ಮಾಡಿದ್ರು ಎಲ್ಲರಿಗೂ ಉಪಯೋಗ ಆಯ್ತು ನಮ್ಮ ಊರಿಗೆ ಬಸ್ ಸೌಕರ್ಯ ಇರಲಿಲ್ಲ ಮೇಜೆಸ್ಟಿಕ್ ಇಂದ ಮಾರ್ಕೆಟ್ ಇಂದ ಬಸ್ಗಳು ಹಾಕ್ಸ್ತೀವಿ ನಾವೇ ಓಡಾಡಿ ನಮ್ಮ ಸ್ವಂತ ಇದರಿಂದ ಓಡಾಡಿ ಎಲ್ಲ ಬಸ್ಗಳು ಹಾಕ್ಸ್ತೀವಿ ಆಮೇಲೆ ಕರೆಂಟ್ ನಮ್ಮ ಊರಿಗೆ ಕರೆಂಟ್ ಇರಲಿಲ್ಲ 20 25 30 ವರ್ಷದಿಂದ ದೂರದಿಂದ ಎಲ್ಲೆಲ್ಲಿಗೆ ಕಡೆಯಿಂದ ಕರೆಂಟ್ ತಂದು ಈ ಊರಿಗೆ 24 ಅವರು ಕರೆಂಟ್ ವಿದ್ಯುತ್ ವ್ಯವಸ್ಥೆ ಇರಲಿ ಅಂತ ಮಾಡ್ಕೊಟ್ಟಿವಿ ಇನ್ನು ಒಳ್ಳೆ ಕೆಲಸ ಕೆಲವರೆಲ್ಲ ಮಾಡಿದೀವಿ ಬಡಬಗ್ಗರಿಗೂ ನಾವು ಸಹಾಯ ಮಾಡಿದ್ವಿ ಸಣ್ಣ ಪುಟ್ಟ ಏನು ಹೇಳ್ತಾ ಇಲ್ಲ ಬಡಬಗ್ಗರಿಗೆ ನಿಜವಾಗಿ ಸಹಾಯಗಳು ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಇನ್ನು ಮುಂದೇನೂ ಮಾಡೋಣ ದಯಮಾಡಿ ನೀವು ದಯಮಾಡಿ ಎಲ್ಲರೂ ಈ ಸಾರಿ ನಾಗಮ್ಮ ಮುನಿಯಪ್ಪ ನಾಗಮ್ಮನವರಿಗೆ ಓಟ್ ಕೊಟ್ಟು ಬಿಜೆಪಿ ಅಭ್ಯರ್ಥಿನ 27ನೇ ವಾರ್ಡ್ನಲ್ಲಿ ಗೆಲ್ಸಿದ್ರೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಿಮ್ಮ ಕೆಲಸಗಳೆಲ್ಲ ಮಾಡ್ತೀವಿ ಅಂತ ಯಾಕಂದ್ರೆ ಬಿಜೆಪಿ ನಾಯಕರು ಕೆಲಸ ಮಾಡಲ್ಲ ಅಂತ ಹೇಳೋದಕ್ಕೆ ನಾವು ಮೊನ್ನೆ ಈ ಎಲೆಕ್ಷನ್ ಹೋದ ಮೊದಲಿಂದ ಒಂದು ರಸ್ತೆ ಇರಲಿಲ್ಲ 45 ಮನೆಗೆ ಒಂದು ರಸ್ತೆ ಇರಲಿಲ್ಲ ಆ ರಸ್ತೆಗೆ ಚಿನ್ನಸ್ವಾಮಿ ಅವರು ನಾವು ಕಾಂಪೌಂಡ್ ಹೊಡೆದು ನಮ್ಮ ಕಾಂಪೌಂಡ್ ಹೊಡೆದು ರಸ್ತೆ ಬಿಟ್ಟಿದ್ವಿ ಇಲ್ಲಿರೋ ಜನ ಎಲ್ಲ ಹೇಳಬೇಕಾದ್ರೆ ಎಲ್ಲಿಗೆ ಅನುಕೂಲ ಆಗಿದೆ ಇಲ್ಲ ಅಂತ ಮಾಡಿದ್ವಿ ಸುಳ್ಳು ಭರವಸೆ ನಾವು ಕೊಡೋದಲ್ಲ ಆ ಇಷ್ಟು ದಿವಸ 5 ವರ್ಷದಿಂದ ಇದ್ದ ಮನುಷ್ಯ ಸುಳ್ಳು ಹೇಳ್ತವನೆ ಅದು ನಾವು ನೇರವಾಗಿ ಹೇಳ್ತೀವಿ ರಾಮಲಿಂಗಣ್ಣವರು ನಮ್ಗೆ ತುಂಬ ಬೇಕಾದವರು ತುಂಬ ನಮ್ಮ ಗುರುಗಳೇ ರಾಮಲಿಂಗಣ್ಣವರು ರಾಮಲಿಂಗಣ್ಣವರು ಆ ಮಾತು ಹೇಳೋದು ಭಾಳ ತಪ್ಪು ತಪ್ಪರ್ಥ ಅದು ನಾವು ನಿನ್ನೆ ಒಂದು ತಾಯಿ ಒಂದು ಮಾತೆ ಬಂದು ಹಣ ಕತ್ತಲು ಇಲ್ಲಿ ಒಂದು ಲೈಟ್ ಹಾಕ್ಬೇಕು 5 ವರ್ಷದಿಂದ ಕೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಸರಿಯಾಗಿ 5 ವರ್ಷದಿಂದ ಒಂದು ಲೈಟ್ ಕೇಳ್ತಾ ಇದ್ದೀನಿ ಅಣ್ಣ ಅವನು ಹಾಕಲಿಲ್ಲ ಕ್ಯಾಂಡಿಡೇಟ್ ಆಗಿದ್ದವನು ಅಂತ ಕೇಳಿದ್ಲು ನಾನು ಹೇಳಿದ್ದು ನೋಡಮ್ಮ ಬೆಳಗ್ಗೆ ಬಂದು ನಿನ್ನ ಲೈಟ್ ಹಾಕ್ಸ್ಬಿಡ್ತೀನಿ ಅಂತ ಆಳ್ದೆ ಹಾಕಿದೆ ಬೆಳಗ್ಗೆ ಹೋಗಿ 3000 ರೂಪಾಯಿ ಕೊಟ್ಟು ಲೈಟ್ ಹಾಕ್ಸ್ಬಿಟ್ಟೆ ನಾವು ಸುಳ್ಳುಪ ಹೇಳ್ಬಿಟ್ಟು ನಾಳೆ ಹಾಕ್ತೀವಿ ಅಂತ ಹೇಳಲಿಲ್ಲ ಅವತ್ತೇ ತೊಗೊಂಡೋಗಿ ಬೀದಿ ದೀಪ ಹಾಕ್ಸ್ಬಿಟ್ಟೆ ಆ ಅಮ್ಮ ಹಾಕ್ಸ್ಕೊಂಡ್ಳು ಇನ್ನೊಂದು ಕಡೆ ಬೆಳಕು ಬರ್ತಾ ಇಲ್ಲ ಇನ್ನೊಂದು ಕಡೆ ಹಾಕ್ಬಿಡೋಣ ಅಂತಂದು ಇನ್ನೊಬ್ಬರು ಹುಡುಗನಿಗೆ ಹೇಳಿದೆ ನಮ್ಮ ಹುಡುಗನಿಗೆ ಹೋಗಿ ಅದು ತೊಗೊಂಬಂದು ಬೆಳಗ್ಗೆ ಹಾಕ್ಬಿಡಪ್ಪ ಇನ್ನೊಂದು ಲೈಟು ಅಂತ ಹೇಳಿದೆ ನಾವು ಹಾಕೋದಕ್ಕೆ ಮೊದಲೇ ಬೆಳಗ್ಗೆ ಹೋಗಿ 7 ಗಂಟೆಗೆ ಹಾಕೋನೆ ಮೊದಲಿದ್ದವನು ಮೊದಲೇ 5 ವರ್ಷದಿಂದ ಕೇಳಿದಾಗ ಹಾಕಿಲ್ಲ ತೊಗೊಂಬಂದು ಹಾಕೋನೆ ಆ ಹೆಣ್ಮಗು ಬಂತು ಏನಮ್ಮ ನಿನ್ನೆ ಹೇಳಿದ್ರಿ ನಾನು ಹಾಕೋಕೆ ಬಂದೆ ಅವ್ನು ಬಂದು ಹಾಕ್ಸ್ಬಿಟ್ಟೆ ನೋಡೋಣ 5 ವರ್ಷದಿಂದ ನೀನು ಹಾಕಿರಲಿಲ್ಲ ಅವ್ನು ನೀವು ಹಾಕ್ದೆ ನೀನು ಹಾಕಿದ ಮೇಲೆ ಅವ್ನು ಹಾಕ್ತವನೆ ಅಂತ ಹೇಳಿದ್ಲು ಈ ಥರ ನಾವು ಕೆಲಸ ಮಾಡಿ ತೋರಿಸ್ತೀವಿ ಅಷ್ಟು ಬಿಟ್ಟರೆ ಅವ್ರ ಥರ ಸುಳ್ಳು ಪಳ್ಳು ಹೇಳಲ್ಲ ಮೋದಿಯವರು ಕೆಲಸ ಮಾಡ್ತಾ ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ ಜನ ಬುದ್ಧಿವಂತರಿದ್ದಾರೆ ಕೆಲ ಅವರು ಅವ್ರಿಗೆ ಗೊತ್ತಾಗುತ್ತೆ ಮೋದಿ ಸುಳ್ಳ ಸುಳ್ಳುಗನ ಕೆಲಸ ಮಾಡೋಣ ಅಂತ ಗೊತ್ತಿರುತ್ತೆ ಅವ್ರಂದ್ಬಿಟ್ರೆ ಅವ್ರು ಸುಳ್ಳು ಮನುಷ್ಯ ಆಗಲ್ಲ ಬಿಜೆಪಿ ಅವ್ರು ಸುಳ್ಳು ಅಂದರೆ ಸುಳ್ಳಾಗಲ್ಲ ನಾವು ಅವ್ರ ಪಕ್ಷಕ್ಕೆ ಓಟ್ ಬರಬೇಕು ಅಂತ ಒಬ್ಬ ಇವ ನೆನ್ನೆ ಬಂದಿದ್ದು ಒಂದು 75 ಜನ ಸೇರಿದ್ರಲ್ಲಿ ನಾವು ನೋಡ್ಬಿಟ್ಟಿ ಓಪನ್ ಆಗಿ ಒಬ್ಬ ಎಂ ಪಿ ಎಮ್ ಎಲ್ ಎ ಒಬ್ಬ ಇದು ಮಾಜಿ ಇವರು ಗೃಹ ಮಂತ್ರಿಗಳು ಬಂದಾಗ ಅಟ್ಲೀಸ್ಟ್ ಒಂದು 5000 ಜನ 500 ಜನ ಇರಬೇಕು ಅಲ್ಲಿದ್ದಿದ್ದೆ 75 ಜನ ನಾವು ಗಮನಿಸಿ ನಾನು ಹೋಗಿದ್ದೆ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡಿದೆ 75 ಜನ ಬಂದಿದ್ದರು ಬೇರೆ ಊರಿಂದ ಅದು 50 ಜನ ನಮ್ಮೂರಿಂದ 25 ಜನ ಬಂದಿದ್ದರು ನಾವು ಹಂಗೆ ಸುಳ್ಳು ಹೇಳಲ್ಲ ಅವ್ರು ಸುಳ್ಳು ಹೇಳ್ತಾರೆ ನಮ್ಮ ಜನಕ್ಕೆ ನಾವು 100 ಜನ ಬಂದಿದ್ದೀವಿ ಅಂತ ಹೇಳ್ತೀನಿ ನೀವೇ ಲೆಕ್ಕ ಕೇಳಿ ನಾವು 100 ಜನ ಬಂದಿದ್ದೀವಿ ಈಗ ಹಂಗೆ ನಾವು ಸುಳ್ಳು ಪಳ್ಳು ಹೇಳಲ್ಲ ಗ್ರಾಮಕ್ಕೆ ಕೆಲಸಗಳಾಗಬೇಕು ನಾವು ಸುಳ್ಳು ಪಳ್ಳು ಹೇಳದೆ ಕೆಲಸಗಳು ಮಾಡಿ ತೋರಿಸ್ತೀವಿ 5 ವರ್ಷದಲ್ಲಿ ನಾವು ಸ್ವಂತ ನಿಂತು ನಮ್ಮ ಕೈಯಿಂದ ಸಣ್ಣ ಪುಟ್ಟ ಸಹಾಯಗಳು ಮಾಡ್ತಾನೇ ಇದ್ದೀವಿ ಕಾಸು ದುಡ್ಡು ಇರ್ಬೋದು ಬೇರೆ ಕೆಲಸಗಳಿರ್ಬೋದು ಯಾರನ್ನು ಹೇಳಿರಿ ಯಾರು ಕೊಟ್ಟಿಲ್ಲ ಅಂತೇಳಿ ಎಲ್ಲರಿಗೂ ಸಹಾಯ ಮಾಡಿದ್ದೀವಿ ಸಹಾಯನೂ ಮಾಡ್ತೀವಿ ಕೆಲಸನೂ ಮಾಡ್ತೀವಿ ನಾವು ಸುಳ್ಳು ಪಳ್ಳು ಹೇಳಲ್ಲ ದಯಮಾಡಿ ಎಲ್ಲರೂ ಮತದಾರರಲ್ಲಿ ಕೇಳ್ಕೊತೀನಿ ನಾರಾಯಣ ಸ್ವಾಮಿ ಥರ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರಲ್ಲ ನಾವು ಅವರು ನಾರಾಯಣ ಸ್ವಾಮಿ ನೀರಿಗೆ ಮೊನ್ನೆ ನಗರಸಭೆಯಲ್ಲಿ ಹೋಗಿ ಕೇಳಿದ್ವಿ 5 ವರ್ಷ ಆಯ್ತು ನಾವು ಹೋಗಿ ಮೊನ್ನೆ ಹೋಗಿ ಕೇಳಿದ್ವಿ 540000 ಒಂದು ವರ್ಷಕ್ಕೆ ತಗೊಂತಾರೆ ಸ್ವಾಮಿ ಇಲ್ಲ ಟ್ರ್ಯಾಕ್ಟ್ರಲ್ಲಿ ನೀರು ನಿಮ್ಮೂರಿಗೆ ಸಪ್ಲೈ ಮಾಡೋದು ಅಂತ ಹೇಳಿದ್ರು ಇಲ್ಲಿ ಯಾರು ಕೊಟ್ಟಿದ್ದಾರೆ ನೀರು ಯಾರಾಗನ ಕೊಟ್ಟಿದ್ದಾರೆ ನಿಮ್ಗೆ ಯಾರಾಗ ನೀರು ಮತ್ತೆ ನೀರಿಗೆ 500000 ನೀನು ತಗೊಂಡಿರೋನು ಯಾರು ಕೊಟ್ಟಿದ್ಯಾ ಸುಳ್ಳು ಹೇಳೋದು ಯಾರು ಅವಾಗ ಕಾಂಗ್ರೆಸ್ನವರ ಬಿ ಜೆ ಪಿಯವರು ಸುಳ್ಳು ಹೇಳೋದು ಹೇಳಿ ಹಾಂ ಅದಕ್ಕೆ ದಯಮಾಡಿ ಈ ಸಾರಿ ನಾವು ಸುಳ್ಳಲ್ಲ ರಾಮಲಿಂಗಣ್ಣವ್ರು ಹೇಳಿದ್ರು ಸುಳ್ಳು ಮೋದಿ ಯಾವತ್ತು ಸುಳ್ಳುಗಾರನಲ್ಲ ಆ ಮನುಷ್ಯ ನಮ್ಮ ಜಾತಿಗೋಸ್ಕರ ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ದುಡಿತವನೆ ನಮಗೆ ಮೋದಿ ಬಿಟ್ಟರೆ ಇಲ್ಲ ಇನ್ಮೇಲೆ ಅಷ್ಟೇ ನಮ್ಮ ದೇಶ ಸಾಬರ್ ದೇಶ ಆಗದೇ ಇರೋದಕ್ಕೆ ಕಾರಣ ಮೋದಿನೇ ನಾವೆಲ್ಲ ಬಿಟ್ಟು ಮೋದಿನೂ ನಮ್ಮನ್ನ ಕೈ ಬಿಟ್ಟರು ಅಂದರೆ ಸಾಬರ್ ದೇಶ ಗ್ಯಾರಂಟಿ ಆಗುತ್ತೆ ನಾವೆಲ್ಲ ಹಿಂದೂ ಧರ್ಮ ಬಿಟ್ಟು ಮುಸ್ಲಿಂ ಧರ್ಮಕ್ಕೆ ಹೋಗ್ಬೇಕಾಗತ್ತೆ ಆದ್ದರಿಂದ ಮೋದಿನ ನಾವು ಮೋದಿನ ಯಾರನ್ನು ಬೈದರೂ ನಮಗಾಗಲ್ಲ ತಪ್ಪೋದು ರಾಮಲಿಂಗಣ್ಣವ್ರು ಬೈದಿರೋ ತಪ್ಪೋದು ಬಿ ಜೆ ಪಿಯವರು ಸುಳ್ಳು ಹೇಳಲ್ಲ ಅವ್ರು ಹೇಳಿರ್ಬೋದು ಆ ಸುಳ್ಳಲ್ಲ ದಯಮಾಡಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಬಿ ಜೆ ಪಿಗೆ 27ನೇ ವಾರ್ಡ್ಗೆ ಬಿ ಜೆ ಪಿ ಅಭ್ಯರ್ಥಿ ನಾಗಮ್ಮನವ್ರನ್ನ ಗೆಲ್ಸ್ಕೊಡಿ ನಿಮ್ಮ ಕೆಲಸಗಳೆಲ್ಲ ನಾವು ಮಾಡಿಕೊಡ್ತೀವಿ ಕಳೆದ ಬಾರಿ ಸದಸ್ಯ ಹಗರಣ ಮಾಡಿದ್ರೆ ಅಂತ ಆರೋಪ ಮಾಡ್ತಾ ಇದ್ದೀವಿ ಹಗರಣ ಅಲ್ಲ ನೀರು 5 ಲಕ್ಷ ರೂಪಾಯಿ ನೀರು ನಿಮ್ಮೂರಿಗೆ ಬಂದಿದೆ ಅಂತ ಅವ್ರು ಹೇಳಿದ್ರು ಯಾರೋ ಇವರು ಸಿ ಎಮ್ ಸಿ ಅವರು ಯಾರು ಕೊಟ್ಟಿದೆಯಾ ನೀನು 5 ಲಕ್ಷ ರೂಪಾಯಿ ನೀರು
ನಂಬರ್ ಯಾರಿಗೂ ಕೊಟ್ಟಿಲ್ಲ ನೀರು ನಿನಗೆ ಬೇಕಾದವರಿಗೆ ನಿನಗೆ ಹತ್ತಿರದಲ್ಲಿ ಯಾರು ಐದಾರು ಜನ ಓಡಾಡ್ತಾರೆ ಪ್ರತಿದಿನ ನಿನ್ನ ಜೊತೆ ಐದಾರು ಜನ ಕುಡ್ಕೊಂಡು ಓಡಾಡ್ತಾರೆ ಹೇಳ್ಬಿಡ್ತೀನಿ ಅದು ಕುಡ್ಕೊಂಡು ಓಡಾಡೋರಿಗೆ ನಿನ್ನ ಹತ್ತಿರ ಇರೋರಿಗೆ ಅವನಿಗೊಂದು ಎರಡು ಓಡಾಕೋ ಇವನಿಗೊಂದು ಎರಡು ಓಡಾಕೋ ಅವ್ನ ಬಾಡಿಗೆ ಮನೆಗಳಿಗಾಕೋ ಇವನ್ ಬಾಡಿಗೆ ಮನೆಗಳಾಕೋ ಅಂತ ಹಾಕ್ಸಿದ್ದೆ ಹೊರತು ಬಡವರಿಗೆ ತಾಯಿ ಮಾತಿಯರ್ ಪಾಪ ಓಡಾಡ್ತಾರೆ ಅಲ್ಲಿ ಅವರೆಲ್ಲ ನೀರಿಗೆ ಒದ್ದಾಡ್ತಾ ಇದ್ದೀವಣ್ಣ ಸಹಾಯ ಮಾಡೋಣ ಅಲ್ಲಿ ಕೆಂಚಪ್ಪನವ್ರ ಮನೆ ಕಡೆ ಪೈಪ್ ಹಾಕಿದ್ರಂತೆ ನಮ್ಮ ಜಮೀನು ಬಿಟ್ಟು ಓವರ್ ಟ್ಯಾಂಕ್ ಹಾಕ್ಸಿದ್ದೀನಿ ನಮ್ಮ ಸ್ವಂತ ಜಮೀನಲ್ಲಿ ಓವರ್ ಟ್ಯಾಂಕ್ ಹಾಕ್ಸಿದ್ದೀನಿ ಇವಾಗ ಅಲ್ಲಿ ರೋಡು ಬಿಟ್ಟಿದ್ದೀನಿ ಎರಡು ಗುಂಟೆ ಕೆಳಗಡೆ ಒಂದು ಜನಕ್ಕೆ ಅನುಕೂಲ ಆಗಲಿ ಅಂತ ಅಲ್ಲಿ ಎರಡು ಗುಂಟೆ ಬಿಟ್ಟಿದ್ದೀನಿ ಜಾಗ ನಮ್ಮ ಸ್ವಂತ ಜಮೀನು ಬಿಟ್ಟಿದ್ದು ನಾವು ಹೆಂಗೆ ಸುಳ್ಳು ಹೇಳ್ತೀವಿ ಜನ ಗೊತ್ತಾಗತ್ತಲ್ಲ ಕ್ಯಾಕ್ಸ್ ಮಕ್ಕುಗಿಯಲ್ಲ ಸುಳ್ಳು ಹೇಳಿದ್ರೆ ಆದ್ದರಿಂದ ದಯಮಾಡಿ ಅವ್ರು ಹೇಳಿದ್ದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ ಎಲ್ಲ ಸುಳ್ಳುಗಾರರು ಕಾಂಗ್ರೆಸ್ ಅವರೆಲ್ಲ ಸುಳ್ಳುಗಾರ್ರೆ ಅವ್ರನ್ನ ಬಿಟ್ಟು ನಮಗೆ ದಯಮಾಡಿ 27ನೇ ವಾರ್ಡ್ಗೆ ಮತ ಹಾಕಿ ನಾಗಮ್ಮನವ್ನ ಗೆಲ್ಲಿಸ್ಬೇಕಂತ ನಿಮ್ಮೆಲ್ಲರನ್ನು ಕೇಳ್ಕೊತೀನಿ ನಾವು ಒಂದು 8 ವರ್ಷ ಹಿಂದೆನೇ ಇಲ್ಲಿ ವರ್ಷವೂ ಒಂದು 20,000 30,000 50,000 ಕೊಟ್ಟು ಬಸ್ ಮಾಡಿಕೊಡ್ತಾ ಇದ್ದೆ ಹೋಮ್ ಸೆಕ್ಟರ್ಗಳಿಗೆ ಜಾಗ ಇಲ್ಲ ಅಂತೇಳಿ ನಮ್ಮ ಊರಿನ ಹೆಣ್ಮಕ್ಕಳೆಲ್ಲ ಬಂದು ಕೇಳಿದಾಗ ನಮ್ಮ ಜೊತೆಯಲ್ಲಿ ನಮ್ಮ ವೆಂಕಟಸ್ವಾಮಿ ಅವರು ಮಿಸಸ್ ಶಿವಮ್ಮ ಅಂತ ಇದ್ದರು ಅವ್ರನ್ನು ನೆಂಬರ್ ಮಾಡಿದ್ದೆ ಚಂದ್ರಪ್ಪ ಅಂತ ಇದ್ದರು ಅವ್ರ ಮಿಸಸ್ನು ನೆಂಬರ್ ಮಾಡಿದ್ದೆ ಆ ಫೀಲ್ಡಲ್ಲಿ ನಾವು ಎಲ್ಲಿ ಕುಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಬಂದು ಕೇಳಿದಾಗ ನಾನು ನಿಮಗೆ ದೇವಸ್ಥಾನ ಕಟ್ಟೋಕ್ಕೆ ಜಾಗ ಮಾಡಿಕೊಡ್ತೀನಿ ಮತ್ತು ಓವರ್ ಟ್ಯಾಂಕನ್ನು ಮಾಡಿಸ್ಕೊಡ್ತೀನಿ ನೀವು ಎಲ್ಲ ಹೇಳಿದ್ದಕ್ಕೆ ಇವತ್ತು ನೀವು ಬಂದು ನನ್ನ ಮೇಲೆ ಇಷ್ಟು ಭರವಸೆ ಕೊಟ್ಟು ಹೇಳಿದಾಗ ನಿಮ್ಗೆ ಏನು ಸಹಕಾರ ಬೇಕೋ ನಾನು ಮಾಡ್ತೀನಿ ಅಂತೇಳಿ ಒಪ್ಕೊಂಡಿದ್ದೆ ಅದೇ ಥರ ಇದನ್ನು ಪಂಚಾಯತಿನಲ್ಲಿ ರಿಸರ್ವೇಷನ್ ಮಾಡಿಸಿ ಓವರ್ ಟ್ಯಾಂಕ್ ಮಾಡಿಸಿ ಈ ಜಾಗನ ಪಂಚಾಯತಿಗೆ ಮಾಡಿಸಿ ಈ ಜಾಗದಲ್ಲಿ ಈ ದೇವಸ್ಥಾನ ಕಟ್ಟೋಕ್ಕೆ ತುಂಬ ಜಲ್ಲಿಯಿಂದ ರಾಡಿಂದ ಸಿಮೆಂಟಿಂದ ನಮ್ಮ ಕೈಯಲ್ಲಿ ಏನೇನಾಗುತ್ತೋ ಎಲ್ಲ ಸಹಾಯ ಮಾಡಿ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ ಇದು ನಮ್ಮೂರು ಹೆಣ್ಣುಮಕ್ಕಳು ಇಲ್ಲಿಂದ ಸರ್ಜಾಪುರ ಅಥವಾ ಅಲ್ಲೆಲ್ಲೋ ಮುತ್ತನಲ್ಲೂರು ಹತ್ರ ಯಾವುದೋ ಹುಸ್ಕೂರು ಹತ್ರ ಒಂದು ದೇವಸ್ಥಾನ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದರು ಆ ಟೈಮಲ್ಲಿ ನನ್ನ ಹತ್ರ ಬಂದು ನಮ್ಮ ಊರಿನ ಹೆಣ್ಮಕ್ಕಳೆಲ್ಲ ಬಂದು ಕೇಳಿದಾಗ ಇಲ್ಲ ನಾನು ಅದಕ್ಕೆ ನಿಮಗೆ ದೇವಸ್ಥಾನಕ್ಕೆ ಒಂದು ಜಾಗ ಮಾಡಿಕೊಡ್ತೀನಿ ದೇವಸ್ಥಾನ ಕಟ್ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೆ ಆದರೆ ಏನು ಮೆಟೀರಿಯಲ್ ಬೇಕೋ ಅದೆಲ್ಲ ನನ್ನ ಕೈಯಲ್ಲಿ ಆಗದಷ್ಟು ಮೆಟೀರಿಯಲ್ ಕೊಟ್ಟೆ ಇಲ್ಲಿ ಒಂದು ಜಾಗ ಮಾಡಿಕೊಂಡ್ರು ಇವತ್ತು ಹೆಣ್ಣುಮಕ್ಕಳೆಲ್ಲ ಇಲ್ಲಿ ಬಂದು ಪೂಜೆ ಮಾಡ್ಕೊತಾರೆ ವರ್ಷ ಈ ಓಂಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ ಅದೇ ಥರ ಊರನ್ನ ನಾವು ಡೆವಲಪ್ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ದಿವಸನು ಈ ಸಲ ನಾಗಮ್ಮನ ಗೆಲ್ಸೋಕ್ಕೆ ನಿಲ್ತಿದ್ದೀವಿ ಎಮ್ಮ ಗೆದ್ದ ಮೇಲೆ ಅನೇಕ ತೊಂದರೆಗಳಿದೆ ಊರಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳೆಲ್ಲ ಇದೆ ನೀರಿನ ಸಮಸ್ಯೆ ಇದೆ ಸ್ಯಾನಿಟರಿ ಸಮಸ್ಯೆ ಇದೆ ಇಂಥವೆಲ್ಲ ಮಾಡಬೇಕಂತೇಳಿ ನಮ್ಮ ಹುಡುಗಿನ ನಾವು ನಿಲ್ಲಿಸಿದ್ದೀವಿ ಆ ಎಮ್ಮ ಗೆದ್ದ ಮೇಲೆ ನಾವು ಏನೇನು ಪ್ರಾಮಿಸ್ ಮಾಡ್ತಾ ಇದ್ದೀವಿ ಇವಾಗ ಏನೇನು ಹೇಳ್ತಾ ಇದ್ದೀವಿ ಸುಮ್ಮನೆ ಮೈಕ್ ಮುಂದೆ ಪೋಸ್ ಕೊಡೋದು ಮತ್ತು ಕೆಲಸ ಬರೆದಿರೋ ನಾವು ಗೊತ್ತಿಲ್ದಿರೋ ಕೆಲಸಗಳೆಲ್ಲ ನಾವೇನೋ ಕಷ್ಟ ಆಗಲಿ ಏನು ಹೇಳಿರ್ತೀವೋ ಅದು ಪ್ರಾಮಿಸ್ ಮಾಡಿ ಆ ಕೆಲಸಗಳು ಮಾಡಿಸ್ತೀವಿ ನಮಗೆ ಏನೋ ಇಲ್ಲೇ ಇದು ಮಾಡಿಕೊಂಡು ಪಂಚಾಯತ್ನಲ್ಲಿ ನಮ್ಮ ಹುಡುಗಿನ ಗೆಲ್ಲಿಸ್ಕೊಂಡು ಆ ಎಮ್ಮನ ಪಂಚಾಯತ್ ಕಳಿಸಿ ಅಲ್ಲಿಂದ ಏನೋ ಮಾಡಿಕೊಂಡು ಜೀವನ ಮಾಡಬೇಕಂತಿಲ್ಲ ನಮಗೆ ಊಟಕ್ಕೆ ಬಟ್ಟೆಗೆ ನಾವು ಮಾಡ್ಕೊಂಡಿದ್ವಿ ಮುನಿಯಪ್ಪನಿಗೂ ಬೇಕಾಗಿಲ್ಲ ನನಗೂ ಬೇಕಾಗಿಲ್ಲ ನಮಗೆ ಏನೋ ಒಂದು ದೇವರು ಕೊಟ್ಟಿದ್ದಷ್ಟು ನಮಗೆ ಸಾಕಾಗಿದೆ ಊರಿನ ಜನಕ್ಕೆ ಏನು ಸಹಕಾರ ಮಾಡಬೇಕಂತೇಳಿ ಒಂದು ಆಸೆ ಇದೆ ಅದು ಮಾಡೋಣ ಅಂತ ನಾವು ನಿಲ್ಲಿಸಿದ್ದೀವಿ ಎಲ್ಲರೂ ದಯವಿಟ್ಟು BJP ಗೆಲ್ಲಿಸಿ ಅದೇನೇನು ಕೆಲಸಗಳು ನಾವು ಪ್ರಾಮಿಸ್ ಮಾಡಿದ್ದೀವಿ ಆ ಕೆಲಸಗಳನ್ನ ನಿಮ್ಮ ನಡೆಸ್ಕೊಡೋದ ಅಂತ ನಾವು ವಹಿಸ್ಕೊತೀವಿ ಸರ್ BJP ನಾಯಕರು ಯಾವುದೇ ಅಭಿವೃದ್ಧಿ ಮಾಡಿದ್ರೆ ಬರೀ ಭ್ರಷ್ಟಾಚಾರ ಮಾಡಿದ್ರೆ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ ಹೌದು ನಿನ್ನೆ ನಾನು ನೋಡಿದೆ ನಮ್ಮ ರಾಮಲಿಂಗಣ್ಣವರು ಮೋದಿ ಬರೀ ಸುಳ್ಳು ಆತ್ಮ ಹೇಳೋದೆಲ್ಲ ಸುಳ್ಳೇ ಇಲ್ಲಿ ಲೋಕಲಲ್ಲಿ ಯಾರ್ಯಾರಿದ್ದಾರೆ ಮುಖಂಡರು ಅವರೆಲ್ಲ ಸುಳ್ಳೆ ಅಂತ ಹೇಳ್ತಾ ಇದ್ರು ನಾನು ಕೇಳಿಸ್ಕೊಂಡೆ ಯಾರೋ ಫೇಸ್ಬುಕ್ಕಲ್ಲಿ ಹಾಕಿದ್ರು ನೋಡಿದೆ ನೋಡೋಣ ಸುಳ್ಳು ಹೇಳೋದು ಏನಂತಂದರೆ ಕಾಂಗ್ರೆಸ್ನವರು ಎಷ್ಟು ಸಾಲ ಮಾಡಿ ಮಡಗಿದ್ರು ಇಂಡಿಯಾ ಮೇಲೆ ಅಂತೇಳಿ ಯಾರಿಗಾನ ಗೊತ್ತಿದೆಯಾ ಅದನ್ನು ಕರೆಕ್ಟಾಗಿ ಹೋದರೆ ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ ಅಂತ ಓಕೆ ಸಿಲಿಂಡರ್ ಬೆಲೆ ಏರೋಗಿದೆ ಅಂತ ಓಕೆ 4,500 ಕೋಟಿ ಕೊರೋನಾ ಪೇಷೆಂಟ್ಗಳಿಗೆ ದುಡ್ಡು ಗೌರ್ಮೆಂಟಿಂದ ಕೊಟ್ಟರು ಕಾಂಗ್ರೆಸ್ಸವ್ರು ಕೊಟ್ರಾ ದಳನವ್ರು ಕೊಟ್ರಾ ಯಾರು ಕೊಟ್ಟರು ಇವಾಗ ಯಾವ ಸರ್ಕಾರ ನಡೀತಾ ಇದೆ ಅವ್ರ ಮೇಲೆ ತಾನೇ ತಲೆ ಮೇಲೆ ಬಿತ್ತು ಅದು ಅವರು ಕಟ್ಟಿರೋ ಅವರು ಮಾಡಿರೋ ಸಾಲ ಕಾಂಗ್ರೆಸ್ನವರು 60 ವರ್ಷದಿಂದ ಮಾಡಿರೋ ಸಾಲ ಇವರು ಇಳಿಸ್ತಾ ಇದ್ದಾರೆ ಯಾರೋ ಮೋದಿಯವರು ನರೇಂದ್ರ ಮೋದಿಯವರು ಇಳಿಸ್ತಾ ಇದ್ದಾರೆ ಅದನ್ನು ಇಳಿಸ್ಬಿಟ್ಟು 25 ರೂಪಾಯಿ 30 ರೂಪಾಯಿಗೆ ಒಂದು ದಿವಸ ಪೆಟ್ರೋಲ್ ಡೀಸೆಲ್ದು ತಂದು ಮಡಗ್ತಾರೆ ಯಾರೋ ಮೋದಿಯವರು
25 ರೂಪಾಯಿ 30 ರೂಪಾಯಿ ತಂದು ಇಳಿಸ್ತಾರೆ. ಅದನ್ನ ನಮ್ಮವರಿಗೆ ಅಮಾಯಕರು ನಮ್ಮವರಿಗೆ ಯಾರು ಗೊತ್ತಿಲ್ಲ, ರಾಜಕೀಯ ಗೊತ್ತಿಲ್ಲ. ಏ 1000 ರೂಪಾಯಿ ಸಿಲಿಂಡರ್ ಆಗಿದೆ, ಯಾಕಾಯ್ತು? 100 ರೂಪಾಯಿ ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಯಾಕಾಯ್ತು? ನೀವು ಮಾಡಿರೋ ಸಾಲ ಮಾಡ್ಕೊಂಡು ಮಾಡ್ಕೊಂಡು ಮೋದಿನೂ ಮಾಡಿದ್ರೆ 25 ರೂಪಾಯಿ ಕೊಟ್ಬಿಟ್ಟು ಮೋದಿ ಇರೋ ಗಂಟ 25 ರೂಪಾಯಿ ಡೀಸೆಲ್ಲು 30 ರೂಪಾಯಿಗೆ ಪೆಟ್ರೋಲು ಮಾಡಿಬಿಟ್ಟು ಇಳಿದ್ಬಿಟ್ರೆ ಆ ಸಾಲ ತಿರುಗಿ ತೀರ್ಸೋರು ಯಾರೋ ನಮ್ಮ ತಲೆ ಮೇಲೆ ಇರುತ್ತೆ. ಅದು ಜನಗಳಿಗೆ ಗೊತ್ತಿಲ್ಲ. ಪಾಪ ಏನು ಅಮಾಯಕರಿಗೆ ಹೇಳ್ತಾರೆ, ನಮ್ಮಂಥವ್ರು ಹೇಳಿದ್ರೆ ಅವ್ರಿಗೆ ವಾಪಸ್ ನಾವು ಹೇಳ್ತೀವಿ. ಮತದಾರರು ಇವಾಗ ನಮ್ಮೂರಲ್ಲಿ ನಾವು ಹಿಂದೆ ನಾವೇ ಇದ್ದೀವಿ, ಒಂದು ಟರ್ಮ್ ನಾವಿಲ್ಲ. ನನಗಿಂತ ಮುಂಚೆ ಮುನಿಯಪ್ಪ ಇದ್ದ, ಇವಾಗ ಒಂದು 5-6 ವರ್ಷ ಅವ್ರಿಗೆ ಬಿಟ್ಕೊಟ್ಟಿವೆ ಊರನ್ನ. ಊರಿನಲ್ಲಿ ಏನೊಂದು ಸಮಸ್ಯೆ ಇದೆ ಅಂತ ಎಲ್ಲರಿಗೂ ಗೊತ್ತು ಆಗಿದೆ. ಜನಗಳಿಗೆ ಸಮಸ್ಯೆ ಅರ್ಥ ಆಗಿದೆ. ಅವ್ರು ಇವಾಗ ಗೆಲ್ಲಿಸ್ಕೊಂಡ್ರೆ 5 ವರ್ಷ ಏನೇನು ಮಾಡಬೇಕೋ ಏನೇನು ಪ್ರಾಮಿಸ್ ಮಾಡ್ತಾ ಇದ್ದೀವಿ ಆ ಕೆಲಸಗಳು ಮಾಡ್ತೀವಿ ನಾವು. ಕಳೆದ ಬಾರಿ ಸದಸ್ಯ ಆಗಿದೆ, ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ನು ಮಾಡಿಲ್ಲ ಪಾಪ ಇನ್ನಂತ ನಾವು ಅಂದಮೇಲೆ ಹೇಳೋದು ಬೇಡ. ಅವನ ಕೈನಲ್ಲಿ ಏನಾಗುತ್ತೋ ಅವನು ಆ ಲೆವೆಲ್ಗೆ ಹೋಗಿ ಮಾಡೋಂಥ ತಾಕತ್ತು ಅವನಿಗಿಲ್ಲ. ತಾಕತ್ತು ಇರೋರು ಕೊಟ್ಟರೆ ಇವಾಗ ಏನು ಮಾಡ್ತಾರೆ ಅಂತಂದರೆ, ಇವಾಗ ಕಾರ್ಪೆಂಟ್ರ್ ಕೆಲಸ ಮಾಡೋನಿಗೆ ಒಳ್ಳೆ ಮರ ಕೊಟ್ಟು ಅವನಿಗೆ ಸುತ್ತಿ ಉಳಿ ಕೊಟ್ಟರೆ ಸಖತ್ ಕ್ಲಿಯರ್ ಬೊಮ್ಮೆ ಮಾಡ್ತಾನೆ. ಅವನಿಗೆ ಯಾರೋ ದಾರಿನಲ್ಲಿ ಹೋಗೋನಿಗೆ ಇಂಥವನ್ನ ಕರ್ಕೊಂಬಂದು ಅವನಿಗೆ ಉಳಿ ಸುತ್ತಿ ಕೊಟ್ಟು ಇದು ಮಾಡೋ ಬೊಮ್ಮೆ ಅಂದರೆ ಅವನೇನು ಮಾಡ್ತಾನೆ, ತೂತ್ ಮಾಡ್ತಾನೆ ಮರಕ್ಕೆ. ಹಂಗೆ ಕೆಲಸ ಮಾಡೋರಿಗೆ ಆ ಕೆಲಸ ಕೊಡಬೇಕು. ಯಾವನೇ ಅವನು ಏನೇನು ಕೆಲಸ ಮಾಡಬೇಕೋ ಆ ಕೆಲಸ ಅವನೇ ಮಾಡಬೇಕು. ಆವಾಗಲೇ ಅದು ಆ ಕೆಲಸ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಕಾಂಗ್ರೆಸ್ ನಾಯಕರು ಈ ಬಾರಿ ನಾವೇ ತೆಕ್ಕೆಗೆ ತಗೊಂತೀರಿ ಗೋಡೆ ನಗರಸಭೆ ಅಂತ ಹೇಳ್ತಾ ಇದ್ದಾರೆ ಸರ್? ಅದು ಮುಂದೆ ಹೇಳ್ತೀವಿ ನಾವು. ಗ್ರಾಮ ಸಭೆಯಿಂದ ನಗರಸಭೆ ಆಗಿದೆ ಈಗ. ನಗರಸಭೆ ಆದ್ರೂ ನಮ್ಮ ಊರಿನ ಸ್ಥಿತಿಗತಿ ನೋಡಿದ್ರೆ ನಿಜ, ಊರೊಳಗೆ ಬಂದರೆ ಹೈಸ್ಕೂಲ್ ನೋಡಿಬಿಟ್ರೆ ಸಾಕು, ಈ ಎಂತಿಷ್ಟು ಮಾತ್ರ ಇಂಪ್ರೂವ್ ಆಗಿದೆ. ಈ ಮುನಿಯಪ್ಪ ಅಣ್ಣವರು ಇವಾಗ ಜಸ್ಟ್ ಹೇಳಿದ್ರು, ನಾವು ಇಷ್ಟು ರೋಡ್ ಮಾಡಿದ್ವಿ ಎಲ್ಲ, ಈ ರೋಡ್ನ ಉಪಯೋಗಿಸ್ಕೊಂಡು ಯಾರು ಬುದ್ಧಿ ಇರೋರು ಅವರೆಲ್ಲ ಸರಿಯಾಗಿ ಅನುಕೂಲ ಮಾಡಿಕೊಂಡ್ರೆ ಎಲ್ಲ ಅಟ್ಲೀಸ್ಟ್ ಊರಿನಲ್ಲಿರ್ತಕ್ಕಂಥ ಒಂದು ಸ್ಕೂಲು ಮತ್ತು ಒಂದು ಆರೋಗ್ಯದ ಸಮಸ್ಯೆಗಳು ಅದು ಒಬ್ಬರೂ ಕರಗತ ಮಾಡಿಲ್ಲ. ನೀರಿನ ಸಮಸ್ಯೆ ಏನೋ ಅಲ್ಪ ಸ್ವಲ್ಪ, ಈಗ ಕೆಲವು ಮನೆಗಳಲ್ಲಿ ನೀರೇ ಇಲ್ಲ, ಇನ್ನೂ ಇವಾಗಲೂ ಬಿಂದಿಗೆ ಇಟ್ಕೊಂಡು ಓಡ್ತಾ ಇದ್ದಾರೆ. ಮತ್ತು ನಗರಸಭೆಯಿಂದ ನಮ್ಮೂರಿಗೆ 2 ಟ್ಯಾಂಕರ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಇದು ದಿನಕ್ಕೆ 2 ಟ್ಯಾಂಕರ್ ಅಂತ ಹೇಳ್ಬಿಟ್ಟು ಹೋಗಿ ಎಷ್ಟು ಬಿಲ್ಲಾಗಿದೆ ಅದು ಯಾರಿಗೆ ಸೇರಿದೆ ಒಬ್ಬರು ಅದನ್ನು ತಿಳ್ಕೊಳ್ಳೋರಿಲ್ಲ, ಆ ಪರಿಸ್ಥಿತಿಯಲ್ಲಿದೆ. ಅದಕ್ಕಾಗಿ ಈ ಸಲ ಅದು ಹಿಂದುಳಿದ ನಮ್ಮ ನಿಜವಾಗಿ ನಮ್ಮ ನಗರಸಭೆ ಹೆಬ್ಬಗೋಡೆ ನಗರಸಭೆಯಲ್ಲಿ ಸುತ್ತು ಓಡಾಡಿದ್ರೆ ಈ ಊರಿನಲ್ಲಿ ನೋಡಿಬಿಟ್ರೆ ಓ ಯಾವುದು ಇದು ಯಾವುದೋ ಒಂದು ಮೋಸ್ಟ್ಲಿ ಇದು ವಡ್ರಟ್ಟಿ ಅನ್ನೋದು ಕರೆಕ್ಟಾಗಿ ಹೆಸ್ರಿಗೆ ಕರೆಕ್ಟಾಗಿದೆ. ಅದು ಒಂದು ಯಾರೂ ಸರಿಯಾಗಿ ತಲೆ ಕೆಡಿಸ್ಕೊಂಡು ಸ್ವಲ್ಪ ಮೇಲಕ್ಕೆತ್ತು ಪ್ರಯತ್ನ ಪಟ್ಟಿಲ್ಲ. ದಯವಿಟ್ಟು ಈ ಸಲ ಆದರೂ ಈ ಬಿ ಜೆ ಪಿಯಿಂದ ಗೆದ್ದು ಒಳ್ಳೆ ಕೆಲಸ ಮಾಡಿ ಆ ಇದ್ದು ಏನೇನು ಕೆಲಸ ಇದೆಯೋ ಅದು ಚಾಚು ತಪ್ಪದಂಗೆ ಮಿಕ್ಕ ಬೇರೆಯವ್ರು ಸಿಗಬಾರ್ದು, ಬೇರೆಯವ್ರು ಮತ್ತೆ ಗೆಲ್ಲಬಾರ್ದು, ಆ ಥರ ಒಂದು ಕೆಲಸ ಕಾರ್ಯ ಮಾಡಿ ಹೆಸರು ತಗೊಂಡು ನಿಸ್ವಾರ್ಥವಾಗಿ ಇವಾಗ ಏನು ತೊಂದರೆಗಳಿಲ್ಲ ಅವರು. ಇವಾಗ ಮುನಿಯಪ್ಪವರ ಅಣ್ಣವ್ರ ಮನೆಯಲ್ಲಾಗಲಿ ಚಿನ್ಸಾಮಣ್ಣವ್ರ ಮನೆಯಲ್ಲಿ ಏನು ತೊಂದರೆಗಳಿಲ್ಲ, ಭಗವಂತ ಅಷ್ಟು ಕೊಟ್ಟಿದ್ದಾನೆ. ಈ ಇನ್ಮೇಲೆ ನಿಸ್ವಾರ್ಥವಾಗಿ ನನ್ನ ಜನ ನನ್ನ ಮಕ್ಕಳು ಸಮ ಅವ್ರು ಏನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ನನ್ನ ಮಕ್ಕಳ ಥರ ಅವ್ರನ್ನ ನಾನು ಇವರು ಕೆಟ್ಟವರು ಇವರು ಒಳ್ಳೆಯವರು ನನಗೆ ಬೇಕು ಬೇಡ ಅನ್ನೋ ಭೇದ ಭಾವ ಇಲ್ಲದೆ ನನಗೆ ಕೆಲಸ ಮಾಡ್ತೀನಿ ಅಂತಬಿಟ್ಟು ಮುಂದೆ ಬಂದಿದ್ದಾರೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಈಗ ಬಿ ಜೆ ಪಿಗೆ ಮತ ಚಲಾಯಿಸಿ ಬಿ ಜೆ ಪಿ ಗೆಲ್ಲಿಸಿ ಒಳ್ಳೆ ಕೆಲಸಗಳಾಗ್ತವೆ ಅಂತೇಳ್ಬಿಟ್ಟು ನನ್ನ ಒಂದು 2 ಮಾತು. ಹೆಬ್ಬಗೋಡಿ ನಗರಸಭೆಯ 27 ವಾರ್ಡ್ನ ನಗರಸಭೆ ಚುನಾವಣೆ ಬಂದಿದೆ. ಈಗ ನಮ್ಮ ಅತ್ತೆಯವರು ನಾಗಮ್ಮ ಮುನಿಯಪ್ಪ ಅವ್ರನ್ನ ನಿಲ್ಲಿಸಿದ್ದೀವಿ. ಈ ಚುನಾವಣೆ ಈಗ ಜನಗಳಿಗೆ ಎಲ್ಲ ಗೊತ್ತಾಗಿದೆ. 5 ವರ್ಷ ಇವರು ಕಾಂಗ್ರೆಸ್ ಅವರು ಲಕ್ಷ್ಮೀನಾರಾಯಣವರು ಅಧಿಕಾರದಲ್ಲಿದ್ದರು, ಅವ್ರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತೇಳಿ ಇಡೀ ಗ್ರಾಮಕ್ಕೆ ಗೊತ್ತಾಗಿದೆ. ಈಗ ಅವರೇನು ಈಗ ಏನು ಅಭಿವೃದ್ಧಿ ಮಾಡಿಲ್ಲ, ಅವರು ಅಭಿವೃದ್ಧಿ ಮಾಡಿದಿರೋ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಏನೋ ಗೆದ್ದುಬಿಟ್ಟು ಅಲ್ಲಿ ಇಲ್ಲಿ ಸುಮ್ಮನೆ ಅವರ ಜೊತೆಯಲ್ಲಿರೋನ ಮಾತ್ರ ಗುರುತಿಸ್ಕೊಂಡು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಂದ್ಕೊಂಡು ಅವರು ಅಭಿವೃದ್ಧಿಯಲ್ಲಿ ತಾರತಮ್ಯ ಮಾಡಿದ್ದಾರೆ. ಅವರು ಈ ಬಾರಿ ಜನಕ್ಕೆಲ್ಲ ಅವರು ಬುದ್ಧಿ ಕಲಿಸ್ತಾರೆ ಅಂತ ನಾನು ಹೇಳ್ತಾ, ಮತ್ತು ಈ ಚುನಾವಣೆಯಲ್ಲಿ ಏನು ಇದು ಕಾವೇರಿ ನೀರಿಗೆ ಒಂದು ಕಾಯಿನ್ ಬೂತ್ ಮಾಡಿದರು ಕಾವೇರಿ ನೀರದ್ದು, 5 ವರ್ಷದಿಂದ ಹಂಗೆ ಆಳ್ಬಿದ್ದಿದೆ ಅದು. ಇವತ್ತು ಗಂಟ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ
ಡಿ ಕೆ ಸುರೇಶ್ ಅವರು ಬೋರ್ಡ್ ಹಾಕಿದ್ದೀನಿ, ಇವರು ಶಾಸಕರದ್ದು ಬಂದು ಇನಾಗ್ರೇಷನ್ ಮಾಡ್ತಾರೆ ಅಂತ ಸುಳ್ಳು ಹೇಳ್ಕೊಂಡು 5 ವರ್ಷದಿಂದ ಟೈಮ್ ಪಾಸ್ ಮಾಡಿದ್ದಾರೆ. 20 ಗಂಟ ಅದು ಮೂಲೆ ಬಿದ್ದು ಮೊನ್ನೆ ಅದರಲ್ಲಿರೋದು ಮಿಷಿನ್ನು ಅದು ಎಲ್ಲ ವಾಪಸ್ ತೊಗೊಂಡೋಗಿದ್ದಾರೆ. ಈ ಯಾವಾಗ ಮಾಡ್ತಾರೆ ಇವರು, ಇನ್ನು 5 ವರ್ಷ ಆದಮೇಲೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂತ ಜನಕ್ಕೆ ನೋಡಿ ನೋಡಿ ಬೇಸರ ಆಗಿ ನಮ್ಮ ಮನೆಗಳ ಹತ್ರ ಬಂದು ಹೇಳ್ತಾ ಇದ್ದಾರೆ ಈ ಥರ ತುಂಬ ತೊಂದರೆ ಆಗ್ತಾ ಇದೆ, ಏನು ನಮಗೆ ನೀರೇ ಸಿಗ್ತಾ ಇಲ್ಲ ಅಂತೇಳಿ. ಅದಕ್ಕೆ ಈಗ 2 ಜೋಡೆತ್ತು ಅನ್ಬೋದು ನಮ್ಮೂರಲ್ಲಿ, ನಮ್ಮ ಮಾವರು ಮತ್ತು ನಮ್ಮ ತಂದೆಯವರು ಆಗಿಂದ ಏನೇನು ಕೆಲಸಗಳು ಮಾಡಿದ್ದಾರೆ, ಯಾ ಇದು BTS ಬಸ್ಗಳಿಂದ ಹಿಡಿದು ರೋಡ್ಗಳಿಂದ ಹಿಡಿದು ಎಲ್ಲ ಮಾಡಿರೋದು ಅಭಿವೃದ್ಧಿ ಇವರೇ, ಇವ್ರಿಗೆ ಸಲ್ಲಬೇಕದು. ಈಗ 5 ವರ್ಷ ನಾವು ಏನೋ ಮನಸ್ತಾಪಗಳಿಂದ ದೂರ ಇದ್ವಿ, ಅದು ಆಯಿತು, ಒಂದು ಚಾನ್ಸ್ ಕೊಟ್ವಿ, ಅವರು ಅದನ್ನು ದುರುಪಯೋಗ ಮಾಡಿದ್ದಾರೆ. ನೆಕ್ಸ್ಟು ಅವರು ಅವ್ರಿಗೆ ಜನ ನಮ್ಮ ಗ್ರಾಮಸ್ಥರ ಜನ ಬುದ್ಧಿ ಕಲಿಸ್ತಾರೆ, ನಾವು ನೀವೆಲ್ಲ ಸೇರಿ ನಮ್ಮ ಅತ್ತೆಯವರು ನಾಗಮ್ಮ ಅವ್ರನ್ನ ಗೆಲ್ಲಿಸ್ಬೇಕಂತ ಕೋರ್ತಾ ಬಂದವರೇ. 27 ವಾರ್ಡ್ಗೆ ನಾಗಮ್ಮ ಅಕ್ಕ ಅವರು ನಿಂತ್ಕೊಂಡಿದ್ದಾರೆ, ಒಳ್ಳೆ ಕೆಲಸ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. BJP ಮತ ನೀಡಿ ಜಯಶೀಲನಾಗಿ ಮಾಡಿ. ನರೇಂದ್ರ ಮೋದಿಯವ್ರನ್ನ ಸುಳ್ಳುಗಾರ ಇನ್ನೊಂದು ಮತ್ತೊಂದು ಹೇಳೋ ಬದಲು ಇವತ್ತು ಮತಾಂತರ ಮಾಡೋಂಥ ಕೆಲಸ 5 ವರ್ಷದಿಂದನೇ ಸಿದ್ದರಾಮಯ್ಯನವ್ರು ಮಾಡಿದರು. ಆ ಮತಾಂತರ ಕೆಲಸ ಇವತ್ತು ಬೀದಿಗೆ ಬಂದಿದ್ದು. ಇವತ್ತು SR ಬೊಮ್ಮಾಯಿಯವರು, ಯಡಿಯೂರಪ್ಪನವರು ನಮ್ಮ ನಾಯಕತ್ವ ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿ ಅದು ವಾಪಸ್ ಕೊಟ್ಟ ಮಾತು ಇವತ್ತು ಮತಾಂತರ ಘೋಷಣೆ ಮಾಡಿದ್ದಾರೆ. ಇವತ್ತು ನಾವು ನೆಮ್ಮದಿಯಾಗಿ ಮನೆಗೆ ಮಲಗಬೇಕಾದ್ರೆ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಏನು ಕೆಲಸ ಮಾಡ್ತಾವ್ರು, 24 ಗಂಟೆ ಟೈಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ಏನನ್ನೋದು 24 ರಾಜ್ಯಗಳಲ್ಲಿ ಘೋಷಣೆ ಆಗಿದೆ. ಇವತ್ತು ಅಯೋಧ್ಯೆ ಕಟ್ಟಿದ್ದಾರೆ, ವಾರಣಾಸಿ ಕೆಲಸ ನಡೆದಿದೆ, ಇವತ್ತು ಕಾಶ್ಮೀರ 70 ವರ್ಷದಿಂದ ಕಾಂಗ್ರೆಸ್ನವರು ಸ್ವತಂತ್ರ ಬಂದಾಗಿಂದ ಇದ್ದಿದ್ದಾಗಿಂದ ಇವತ್ತು ಏನು ಮಾಡಿದ್ದಾರೆ, ನಮ್ಮ ನರೇಂದ್ರ ಮೋದಿ ಮಾಡಿದ್ದಾರೆ. ಅವ್ರ ಪರವಾಗಿ ಯಾರೇ ಆಗಲಿ ಓಟ್ ಕೊಟ್ಟು ಅವ್ರನ್ನ ಗೆಲ್ಲಿಸಿದ್ದೀವಿ ಅಂತ ಈ ನಮ್ಮ ತಂಗಿ ನಾಗಮ್ಮನ ಗೆಲ್ಲಿಸ್ಬೇಕಂತೇಳಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ತಾಯಿ ಇದೇ ಮೊದಲ ಬಾರಿಗೆ BJP ಅಭ್ಯರ್ಥಿಯಾಗಿ ಎಲ್ಲರ ಗ್ರಾಮಸ್ಥರ ಸಲಹೆ ಮೇರೆಗೆ ಹಿರಿಯರ ಮುಖಂಡರ ಬೆಂಬಲದಿಂದ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ BJP ಓಟ್ ಮಾಡಿ, ಪ್ರಾಮಾಣಿಕವಾಗಿ ಓಟ್ ಮಾಡಿ ಅಂತ ಮನವಿ ಮಾಡ್ತೇವೆ. ಕುಕ್ಕೆ ನಗರದ ಗ್ರಾಮಸ್ಥರು, ನಾವು ಊರಿನ ಪರವಾಗಿ ಎಲ್ಲರೂ ಏನು ಕೇಳ್ಕೊಳ್ತಿದ್ದೀವಿ ಅಂದರೆ ಎಲ್ಲರೂ BJP ಓಟ್ ಹಾಕಿ, ಎಲ್ಲರೂ BJP ಗೆಲ್ಸೋದ್ರಿಂದ ಒಂದು ಕಡೆ ದೇಶಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಎಲ್ಲರೂ BJP ಹಾಕಿ, ನಾವೆಲ್ಲರೂ ಮೋದಿ ಕಡೆನೇ ಇರೋಣ ಯಾವಾಗಲೂ, ಈಗಲೇ ಅಂತಲ್ಲ ಯಾವಾಗಲೂ BJP ಇದ್ದರೆ ನಾವೆಲ್ಲ ಹಿಂದೂ ದೇಶವಾಗಿ ಮುಂದೆ ಹೋಗ್ತೀವಿ, ಇಲ್ಲ ಅಂದರೆ ಎಲ್ಲರೂ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಆಗಿ ಹಿಂದೂ ಸನಾತನ ಧರ್ಮ ಅನ್ನೋದೇ ಇರೋದಿಲ್ಲ. ಆ್ಯಕ್ಚುಲಾಗಿ ಭೂಮಿ ಹುಟ್ಟಿದ್ದೇ ನಾವೆಲ್ಲ ಹಿಂದೂಗಳಾಗಿ, ಪ್ರಪಂಚ ಎಲ್ಲ ಹಿಂದೂಸ್ ಆಗಿದ್ದೀವಿ. ಈಗ ಎಲ್ಲ ಮತಾಂತರ ಆಗ್ತಾ ಎಲ್ಲ ಹಿಂದೂಸ್ ಎಲ್ಲ ಮುಸ್ಲಿಮ್ಸು ಕ್ರಿಶ್ಚಿಯನ್ಸಾಗಿ ಕನ್ವರ್ಟ್ ಆಗ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಹಿಂದೂ ಧರ್ಮ ಉಳಿಸಿ ಸನಾತನ ಧರ್ಮವನ್ನು ಕಾಪಾಡಿ. ಜೈ BJP, ಜೈ ಮೋದಿಜಿ. ಬುಗೋಡಿ ನಗರಸಭೆ 27ನೇ ವಾರ್ಡ್ನಿಂದ ಶ್ರೀಮತಿ KM ನಾಗಮ್ಮ ಮುನಿಯಪ್ಪನವರು ನಿಂತಿದ್ದಾರೆ. ಈ ಸಾರಿ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅವ್ರನ್ನ ಗೆಲ್ಲಿಸ್ಕೊಡಿ. BJP ಜೈ ಕರ್ನಾಟಕ, ಜೈ. ಬುಗೋಡಿ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ 27ನೇ ವಾರ್ಡ್ಗೆ ನಮ್ಮ ತಾಯಿಯವರು ನಾಗಮ್ಮ ಮುನಿಯಪ್ಪ ಅವರು ಕಂಟೆಸ್ಟ್ ಮಾಡಿದ್ದಾರೆ BJP ಪಕ್ಷದಿಂದ. ನಮ್ಮ ತಾಯಿಯವರ ಕ್ರಮಸಂಖ್ಯೆ 1 BJP ಪಕ್ಷ. ದಯವಿಟ್ಟು ಈ ಬಾರಿ ನಮ್ಮ ತಾಯಿಯವ್ರಿಗೆ ಮತ ಕೊಟ್ಟು ಜಯಶೀಲರನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ನನ್ನ ಮನವಿ. ಮತ್ತು ಇನ್ನೊಂದು ನಾನು ಹೇಳಬೇಕಾಗಿದ್ದೇನೆಂದರೆ, ನಮ್ಮ ಊರಿಗೆ ನಿನ್ನೆ ದಿನ ಕಾಂಗ್ರೆಸ್ದು ಒಂದು ಸಮಾವೇಶ ಆಗಿತ್ತು, ಒಂದು ರ್ಯಾಲಿ ಮಾಡಿದ್ರು. ರಾಮಲಿಂಗ ರೆಡ್ಡಿ ಅವರು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ BJP ಮುಖಂಡರು ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ನಾವೇನು ಸುಳ್ಳು ಹೇಳಿಲ್ಲ. 5 ವರ್ಷ ಆಳ್ವಿಕೆ ಮಾಡಿದ್ದು ಕಾಂಗ್ರೆಸ್ನವರು, ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕಣ್ಣು ಕಾಣಿಸ್ತಾ ಇದೆ. ಏನು ಮಾಡಿದ್ದಾರೆ ಅವರು, ರಸ್ತೆ ಏನಾದರೂ ಡೆವಲಪ್ಮೆಂಟ್ ಮಾಡಿದಾರಾ, ಡ್ರೈನೇಜ್ ಸಮಸ್ಯೆ ಕ್ಲಿಯರ್ ಮಾಡಿದಾರಾ, ವಾಟರ್ ತಂದಿದಾರಾ, ಎಲ್ಲ ಟೋಟಲ್ 31 ವಾರ್ಡ್ಗೆ ಎಲ್ಲ ವಾರ್ಡ್ಗೂ ನೀರು ಬಂದಿದೆ, ಕಾವೇರಿ ನದಿ ನೀರು. ಇಲ್ಲಿ ನಮ್ಮ ಒಂದು 3-4 ವಾರ್ಡ್ಗೆ ನೀರು ಬಂದಿಲ್ಲ, ಎಲ್ಲ ಕಾಂಗ್ರೆಸ್ನವರೇ ಇದ್ದಿದ್ದಿಲ್ಲಿ, ಕಾಂಗ್ರೆಸ್ ಸದಸ್ಯರೇ ಇದ್ದಿದ್ದು. ಎಲ್ಲಿ ಕೊಟ್ಟರು, ಕಾಂಗ್ರೆಸ್ ಸದಸ್ಯರು ಇದು ಇರೋ ಜಾಗದಲ್ಲಿ ಶಾಸಕರು ಕಾಂಗ್ರೆಸ್ನವರಾಗಿದ್ದರು, ಲೋಕಸಭಾ ಸದಸ್ಯರು ಕಾಂಗ್ರೆಸ್ನವರಾಗಿದ್ದರು, ಸಚಿವರಿದ್ದರು, ಯಾರು ರಾಮಲಿಂಗ ರೆಡ್ಡಿ ಅವರು ಗೃಹ ಸಚಿವರಿದ್ದರು, ಅವ್ರ ಕಡೆಯಿಂದ ಏನೇ ಯಾವುದೇ ರೀತಿ ಕೊಡುಗೆ ಇಲ್ಲ ಈ ಭಾಗಕ್ಕೆ. ನಮ್ಮ 27ನೇ ವಾರ್ಡ್ಗೂ ಯಾವುದೇ ರೀತಿ ಕೊಡುಗೆ ಇಲ್ಲ. ಅವ್ರ ಕೊಡುಗೆ ಏನಾದರೂ ಇದ್ದು ಅವ್ರು ಹೇಳ್ಬಿಟ್ಟು ಬೇಕಿದ್ರೆ ಇವರು ಸುಳ್ಳುಗಾರರು ಅಂತ ಹೇಳ್ಬೋದು. ಅವ್ರದ್ದೇ ಯಾವುದೇ ರೀತಿ ಕೊಡುಗೆ ಅನ್ನೋದು ಏನಿಲ್ಲ. ಮತ್ತು ಯಾವ ರೀತಿ ಸುಳ್ಳುಗಾರರಾಗ್ತಾರೆ, ಅವರು ಮೊದಲನೇ ಸುಳ್ಳುಗಾರರು ಬಂದು ಕಾಂಗ್ರೆಸ್ ಪಕ್ಷದವರು.
ಅದರಲ್ಲಿ ನಮ್ಮ ವಾರ್ಡ್ನಲ್ಲಿ ಇದ್ದಿರಲ್ಲ ನಾರಾಯಣ ಸ್ವಾಮಿ ಅವರು, ಇವರು ಬರೀ ಇವಾಗ ಸುಳ್ಳು ಹೇಳ್ತಾ ಇದ್ದಾರೆ, ನಿಮ್ಮ ಕಾವೇರಿ ನೀರು ನದಿ ನೀರು ತರ್ತೀನಿ ಮತ್ತು ನಿಮಗೆ ಸ್ಕೂಲ್ ಕಟ್ಸ್ಕೊಡ್ತೀನಿ ಇದಂತ ಇನ್ನೊಂದು ಬಾರಿ ಅವಕಾಶ ತಗೊಳೋದಕ್ಕೋಸ್ಕರ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ನವರು. ಅವ್ರು ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ನಾವು ಆವತ್ತಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎರಡೇ ಓವರ್ ಟ್ಯಾಂಕ್ ಆಗಿರೋದು ನಮ್ಮೂರಿಗೆ, ಎರಡೇ ಓವರ್ ಟ್ಯಾಂಕ್ ನೋಡಿ ಇಲ್ಲಿಂದ ಇಲ್ಲಿ ಕಾಣುತ್ತೆ, ದಯವಿಟ್ಟು ಅದು ಕವರ್ ಮಾಡಿ ನೋಡಿ. ಇದು ನಮ್ಮ ಚಿನ್ಸ್ವಾಮಿ ಸರ್ ಅವ್ರ ವ್ಯಾಪ್ತಿ ಅವ್ರ ಪೀರಿಯಡಲ್ಲಿ ಆಗಿರೋ ಟ್ಯಾಂಕ್ ಇದು. ಇದು ಯಾವುದೇ ಅಲ್ಲಿ ಇನ್ನೊಂದು ಮಾಡಿದ್ದಾರೆ, ಇದನ್ನು ಇವತ್ತಿನವರೆಗೂ ಅಲ್ಲಿ ನೀರು ಕನೆಕ್ಷನ್ ಕೊಟ್ಟು ನೀರು ಯಾವುದೇ ಮನೆಗೂ ಬರ್ತಾ ಇಲ್ಲ. ಅಲ್ಲಿ ಇನ್ನೊಂದು ಟ್ಯಾಂಕು ಇಲ್ಲಿ ಇದೇ ರಸ್ತೆಯಲ್ಲಿ ಇನ್ನೊಂದು ಟ್ಯಾಂಕ್ ಆಗಿದೆ, ಅದರಿಂದ ನೀರು ಕುಡಿತಾ ಇದ್ದಾರೆ. ಅವ್ರು ಹಾಕಿರೋ ಬೋರಲ್ಲಿ ನೀರು ಕುಡಿತಾ ಇದ್ದಾರೆ ಹೊರತು ಕಾಂಗ್ರೆಸ್ನವ್ರು ಹಾಕಿರೋ ಬೋರ್ವೆಲ್ಲಿ ನೀರು ಇವತ್ತು ಬರ್ತಾ ಇಲ್ಲ, ಯಾರು ಕುಡಿತಾನೂ ಇಲ್ಲ. ಯಾವ್ದು ಏನು ಅಭಿವೃದ್ಧಿ ಕೆಲಸ ಮಾಡೋರೆ, ಸುಳ್ಳು ಹೇಳ್ತಾ ಇರೋದು ಕಾಂಗ್ರೆಸ್ನವರ ಬಿ ಜೆ ಪಿನವರ. ಇವತ್ತು ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಶಾಸಕರು ಕೊಡುಗೆನೂ ಏನಿಲ್ಲ, ನಮ್ಮ ವಾರ್ಡ್ಗೆ ಸಚಿವರು ಎಂ ಪಿ ಅವ್ರ ಕೊಡುಗೆನೂ ಏನಿಲ್ಲ, ಎಮ್ ಎಲ್ ಎ ಅವ್ರ ಕೊಡುಗೆನೂ ಏನಿಲ್ಲ. ಈಗಿರ್ತಕ್ಕಂಥ ಈ ಹಿಂದಿನ ದಿನಗಳಲ್ಲಿ ಇದ್ರಲ್ಲ ಸದಸ್ಯರು ಅವ್ರದ್ದು ಏನಂದ್ರೆ ಏನೂ ಇಲ್ಲ. ಇವಾಗ ಹಳೆಯ ಭಾಗದಲ್ಲಿ ಹಳೆ ಟೈಮ್ನಲ್ಲಿ ಆಗಿರೋ ಕೆಲಸಗಳು ಇವತ್ತು ಕಣ್ಣಿಗೆ ಕಾಣಿಸ್ತಾ ಇದೆ ಅಷ್ಟೇ. ಐದು ವರ್ಷದಲ್ಲಿ ಏನು ಕೆಲಸ ಮಾಡಿದ್ರು, ಬರೀ ಪೈಂಟ್ ಹೊಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಯಾರೋ ಕಟ್ಟಿದ್ದಾರೆ ಬಿಲ್ಡಿಂಗು, ಅದಕ್ಕೆ ಸುಣ್ಣ ಬಣ್ಣ ಹೊಡೆದು ನಾನೇ ಕಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಹೊರತು ಮತ ತಗೊಳೋದಕ್ಕೋಸ್ಕರ ತೊಗೊತಾ ಇದ್ದಾರೆ. ನಮ್ಮೂರಿನಲ್ಲಿ ಎಲ್ಲರೂ ಬುದ್ಧಿವಂತರಿದ್ದಾರೆ, ಈ ಬಾರಿ ಬಿ ಜೆ ಪಿ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ಹಂಗಾಗಿ ನಾವು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಊರು ಯಾವ ಥರ ಇದೆ, ಮುಂದಿನ ದಿನಗಳಲ್ಲಿ ಏನೇನು ಒಳ್ಳೆ ಒಳ್ಳೆ ಫೆಸಿಲಿಟೀಸ್ ಬರಬೇಕು, ಶಾಲೆ ಆಗಿರ್ಬೋದು, ನೀರಾಗಿರ್ಬೋದು, ಇದು ಒಳಚರಂಡಿ ಆಗಿರ್ಬೋದು, ಎಲ್ಲ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ಈ ತಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.